ಬಿಗ್ ಬಾಸ್ನ ಮೊದಲ ಸ್ಪರ್ಧಿಯಾಗಿ ಗೌತಮಿ ಜಾಧವ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಸತ್ಯ ಧಾರಾವಾಹಿಯ ಹೀರೋಯಿನ್ ಆಗಿ ಇವರು ಆ್ಯಕ್ಟ್ ಮಾಡಿದರು. ಯಶ್ ಅವರ ಫ್ಯಾನ್ ಅಂತ ಹೇಳಿಕೊಂಡು ಎಲ್ಲ ಕಡೆ ಇವರು ವೈರಲ್ ಕೂಡ ಆಗಿದ್ದರು. ಈಗ ಅದೇ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ನಂಬರ್ 1 ಆಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲನ್ನು ಇಟ್ಟಿದ್ದಾರೆ. ಸೊ ಇದು ಮೊದಲ ಅಪ್ಡೇಟ್ ಆಗಿದೆ ರಾಜಾರಾಣಿ ಫೈನಲ್ನಲ್ಲಿ. ಸೊ 6 ಗಂಟೆಗೆ ಇದು ಎಪಿಸೋಡ್ ಸ್ಟಾರ್ಟ್ ಆಗಿತ್ತು. ಸೊ 6:30 ಸುಮಾರಿಗೆ ಮೊದಲ ಸ್ಪರ್ಧಿಯ ಹೆಸರನ್ನು ಹೇಳಿದ್ದಾರೆ. ಇವರು ಸ್ವರ್ಗಕ್ಕೆ ಹೋಗ್ತಾರಾ ಅಥವಾ ನರ್ಕಕ್ಕೆ ಹೋಗ್ತಾರಾ ಅಂತ ಹೇಳಿ ನೀವೆಲ್ಲರೂ ಕೂಡ ಕಮೆಂಟ್ ಮೂಲಕ ಅಥವಾ ವೋಟಿಂಗ್ನ ಮೂಲಕ ನೀವು ತಿಳಿಸ್ಬೇಕಾಗತ್ತೆ. ಅದರ ಬೇಸ್ ಮೇಲೆ ಇವ್ರನ್ನ ಸ್ವರ್ಗದ ಮನೆಗೆ ಕಳಿಸ್ತಾರಾ ಅಥವಾ ನರ್ಕದ ಮನೆಗೆ ಕಳಿಸ್ತಾರಾ ಅಂತ ಹೇಳಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ. ಸೊ ವೋಟಿಂಗ್ ಲೈನ್ಸ್ ಈಗಾಗಲೇ ಓಪನ್ ಆಗಿರೋ ಕಾರಣಕ್ಕಾಗಿ ನೀವು ಹೋಗ್ಬಿಟ್ಟು ಗೌತಮಿ ಜಾಧವ್ ಅವರು ಸ್ವರ್ಗಕ್ಕೆ ಹೋಗ್ಬೇಕಾ ಅಥವಾ ನರ್ಕಕ್ಕೆ ಹೋಗ್ಬೇಕಾ ಅಂತ ಹೇಳಿ ಓಟನ್ನು ಮಾಡಿ. ವೋಟಿಂಗ್ ಬುಕ್ ಕೇವಲ 15 ನಿಮಿಷ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ 15 ನಿಮಿಷದ ನಂತರ ಅದು ಆನ್ ಆದ ಕೂಡಲೇ ನೀವು ಹೋಗಿ ಬಿಗ್ ಬಾಸ್ನ ಒಂದು ವೋಟಿಂಗನ್ನು ಆನ್ ಮಾಡಿಕೊಂಡು ಗೌತಮಿ ಜಾಧವ್ ನರ್ಕ ಅವರ ಸ್ವರ್ಗ ಅಂತ ಇರುತ್ತೆ. ಸೊ ಅಲ್ಲಿ ಯಾವುದಕ್ಕೆ ಬೇಕೋ ಅದಕ್ಕೆ ಸೆಲೆಕ್ಟ್ ಮಾಡಿಬಿಡಿ. ಸೊ ನಿಮ್ಮ ಅನಿಸಿಕೆ ಪ್ರಕಾರ ಅವರು ಯಾವ ಮನೆಗೆ ಹೋಗ್ಬೇಕಂತ ಹೇಳಿ ಕೂಡ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು.